ನಿಮಗೆ ಗೊತ್ತಿಲ್ವಲ್ಲ ಸರ್, ನಿಮಗೆ ಗೊತ್ತಲ್ಲ ಸರ್ ಯಾರಿಗೆ ಯಾರು ಮಾರಾಟ ಮಾಡಕ್ಕೆ ಹೋಗಿದ್ರು, ಹ್ಯಾಂಡ್ ಓವರ್ ಮಾಡ್ಸೋಕ್ಕೆ ಅಲ್ಲೇ ತುದಗಾಲಲ್ಲಿ ನಿಂತಿದ್ರು. ಪಾಪ ಅವ್ರ ರೈತ ಹೋರಾಟಗಾರರು ಒಟ್ಟುಗೂಟಿಲ್ಲದೆ ಹೋರಾಟ ಮಾಡಿದ್ರು. ಅವ್ರಿಗೆ ನಾವು ಇಡೀ ಶಾಸಕರು ಪಕ್ಷಾತೀತವಾಗಿ ಅವ್ರ ಜೊತೆ ನಿಂತು ಯಾವತ್ತೂ ಜಿ ಮಾದೇಗೌಡರ ನೇತೃತ್ವದಲ್ಲಿ ಕಾವೇರಿ ರಕ್ಷಣಾ ಸಮಿತಿ ಏನಿತ್ತು ಅದರ ಜೊತೆಲಿ ಹೋರಾಟ ಮಾಡ್ಕೊ ಬಂದ್ವಿ. ನಾವು ಅವ್ರ ಜೊತೆ ಸಾಥ್ ಕೊಟ್ಟು ಬಹುತೇಕ ಏನಾದರೂ ಹೆಚ್ಚಿನ ಒಂದು ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಕೃತಜ್ಞತೆ ಹೇಳಬೇಕು ಅಂದರೆ ನಾವು ರೈತ ಹೋರಾಟಗಾರರಿಗೆ. ಈ ಸಂದರ್ಭದಲ್ಲಿ ಈಗ ದಯಮಾಡಿ ಅದಿದ್ರೆ ತರಬೇಕಲ್ಲ, ಅದು ಯಾವತ್ತು ಹೇಳ್ತಾರೆ ಡೇಟ್ ಫಿಕ್ಸ್ ಮಾಡಿ ಸರ್. ಈಗ ನಾನು ಅಷ್ಟು ಲಘುವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಅಂಬರೀಷ್ ಅವರು ನಮ್ಮ ಸಂಬಂಧ ಆ ಮಟ್ಟಕ್ಕಿತ್ತು. ಅಂಬರೀಷ್ ಅವರು ನಮ್ಮ ಯಾವ ರೀತಿ ಅಂತ ಹೇಳಿದ್ರೆ, ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗುವಾಗ ಕೆ ಆರ್ ಎಸ್ ಡ್ಯಾಮ್ ಮೇಲೆ ನೀನು ಬರಲೇಬೇಕು, ನೀನು ಮಂತ್ರಿ ಮಾಡ್ತೀನಿ, ಎಸ್ ಎಂ ಕೃಷ್ಣ ನನ್ನ ಜೊತೆ ಬರಬೇಕು ಕಾಂಗ್ರೆಸ್ಗೆ ಅಂದರು. ನಮ್ಮಪ್ಪ ಈ ದೇಹ ಹುಡ್ಸಿದ್ರು, ರಾಜಕೀಯ ಜೀವನ ಕೊಟ್ಟರು ದೇವೇಗೌಡರು, ಆ ಪ್ರಶ್ನೆ ಇಲ್ಲ ಅಂಥೇಳಿ ಕೈಕುಲ್ಕಿ ಹಿಂದೆ ಬಂದೆ. ಅವತ್ತು ನನ್ನ ಕಾರ್ಯಕರ್ತರು ವಿಷ ಕುಡಿಯೋಕ್ಕೆ ಹೋದ್ರು, ಏನಾರು ಆ ಥರ ಅವ್ರ ಮಾತು ಕೇಳಿರಿ ಅಂತೇಳಿ. ಅಧಿಕಾರಕ್ಕೆ ಇನ್ಯಾವುದೋ ಕಮಿಷನ್ಗೆ ಆಸೆ ಪಟ್ಟಿದ್ರೆ ಈ ಕ್ಷೇತ್ರದಲ್ಲಿ ಉಳಿಕೆ ಆಗ್ತಿರಲಿಲ್ಲ. ಭಾಳ ಜನ ನನ್ನನ್ನು ಸೋಸ್ಕೊಂಡು ಪುಟ್ಟಣ್ಣಗಿಂತ ಯಾರೂ ಲೀಡರ್ಗಿರಿ ಮಾಡಿಲ್ಲ ಇಲ್ಲಿ, ಅಂಥವರೇ ನಮ್ಮನ್ನು ಒಂದು ಹೆಜ್ಜೆ ಹಿಡಿಯೋಕ್ಕಾಗಲಿಲ್ಲ. ಅಷ್ಟು ಪಾರದರ್ಶಕವಾಗಿ ನಮ್ಮ ರಾಜಕೀಯ ಜೀವನವನ್ನು, ಸಾರ್ವಜನಿಕ ಜೀವನವನ್ನು ನಡೆಸ್ಕೊಂಡು ಬಂದಿದ್ವಿ, ಮುಂದಕ್ಕೂ ಹಂಗೆ ನಡೆಸ್ತೀವಿ. ಸರ್, ನೇರವಾಗಿ ಸುಮಲತ್ತ ಒಂದು ಆರೋಪ ಮಾಡ್ತಾರೆ, ದಿಶಾ ಸಭೆಗೆ ಯಾರೋ ಒಬ್ಬರೊಬ್ಬರು ಬರ್ತಾರೆ ಜೆಡಿಎಸ್ ಶಾಸಕರು, ಯಾರೂ ಬರೋದಿಲ್ಲ, ಒಟ್ಟೊಟ್ಟಾಗಿ ಬಂದರೂ ಕೂಡ ಬರೀ ಗಲಾಟೆ ಗದ್ದಲ ಇರ್ತಾರೆ. ಈಗ ನೀವು ಇದ್ರಲ್ಲ ಸರ್, ಯಾವತ್ತೇನು ಗಲಾಟೆ ಆಗಿದೆ ದಯಮಾಡಿ ಹೇಳ್ಬೇಕು. ತಾವು ಯಾವತ್ತಾದರೂ ನಾವು ಅಸಭ್ಯವಾಗಿ ದಿಶಾ ಮೀಟಿಂಗಲ್ಲಿ ನಡ್ಕೊಂಡಿದ್ದೀವಿ ನಿಮ್ಮ ಇನ್ ಫ್ರಂಟ್ ಆಫ್ ನಿಮ್ಮ ಮುಂದೆ, ದಯಮಾಡಿ ನೀವೇ ಹೇಳಬೇಕು. ನೀವು ಕ್ವಶನ್ ಮಾಡಬೇಕು, ನೀವು ಯಾವುದೇ ಮುಲಾಜಿ ಇಟ್ಕೋಬೇಡಿ ಸರ್. ಜೋರಾಗಿ ಮಾತಾಡ್ತಾರೆ ಅಂದರೆ ನೀವು ಸುಮ್ಮನಾಗೋದಲ್ಲ. ನೀವು ನೇರವಾಗಿ ಈ ಜಿಲ್ಲೆಯಲ್ಲಿ ನನ್ನ ತಪ್ಪಿದ್ರು ಹೇಳಬೇಕು, ಇನ್ನೊಬ್ರು ತಪ್ಪಿದ್ರು ಹೇಳಬೇಕು. ಯಾವತ್ತಿದ್ರು ನೀವೇ ಅವತ್ತು ಆ ಸಭೆಯಲ್ಲಿ ಇದ್ದೀರಿ, ಯಾವತ್ತು ನಾವು ಜೋರಾಗಿ ಮಾತಾಡಿದ್ವಿ. ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ತೆಗೆದಾಗ ಮಾತ್ರ ದಿಶಾ ಸಭೆಗೆ ಬಂದರು, ಅಲ್ಲಿವರೆಗೂ ಅಕ್ರಮ ಗಣಿಗಾರಿಕೆ ವಿಚಾರ ಬಂದಾಗ ನಾನೇ ಜಿಲ್ಲಾ ಮಂತ್ರಿ ಇದ್ದಾಗ 144 ಹಾಕಿ ಕೆ ಆರ್ ಎಸ್ ಸಬ್ಜೆಕ್ಟ್ ಬಂದಾಗ ನಿಲ್ಲಿಸ್ತಾನೆ ನಾನು ಫಸ್ಟು. ಬಂದಂಥ ಮಹಾನ್ ನಾಯಕರುಗಳು ಏನೇನು ಮಾಡಿದ್ರು ಅಂತ ಅದು ಒಂದಿನ ಬೇಕಾದ್ರೆ ಹೇಳಬೇಕಾಗತ್ತೆ. 19 ದುಡ್ಡನ್ನು ಕಟ್ಟಿಸಿ ಇಮ್ಮಿಯೇಟಾಗಿ 20 ಲಕ್ಷ ನೀರಾವರಿ ಇಲಾಖೆಯಿಂದ ಮೊದಲು ಟೆಸ್ಟ್ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತಕ್ಕಂಥದ್ದು ಹೇಳೋದನ್ನು ನಾನು ಜಿಲ್ಲಾ ಮಂತ್ರಿಯಾಗಿ ಕುಮಾರಣ್ಣ ಅವರು ನಾವು ಮಾತಾಡ್ಕೊಂಡು. ಈಗ ತಮ್ಮಣ್ಣವರು ಸುಮಲತಾ ಅವರ ಬಂಡವಾಳ ನಮಗೂ ಗೊತ್ತಿದೆ, ನಮ್ಮ ಹತ್ರ ದಾಖಲೆಗಳಿದೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವ್ರ ನೆಂಟರು ಭಾಳ ನೆಂಟರು ಅವ್ರಿಗೆ ಬಹುತೇಕ ಹೆಚ್ಚಿನ ಅಂಬರೀಷ್ ಅಣ್ಣ ಬದುಕಿದ್ದಾಗ ವಿಶೇಷವಾದಂಥ ಪ್ರೀತಿ ಅಭಿಮಾನ ತಮ್ಮಣ್ಣವ್ರ ಬಗ್ಗೆ ಇಟ್ಕೊಂಡಿದ್ರು. ಅಂಬರೀಷ್ ಅಣ್ಣವರ ತಮ್ಮಣ್ಣವ್ರ ಮಗ ಭಾಳ ವಿಶೇಷವಾಗಿ ಅಂಬರೀಷ್ ಅಣ್ಣವ್ರು ಕೇರ್ ತಗೋತಾ ಇದ್ರು ಎಲ್ಲ ವಿಚಾರದಲ್ಲಿ. ಆ ವಿಚಾರಗಳು ನನಗೆ ಗೊತ್ತಿಲ್ಲ, ಅದು ತಮ್ಮಣ್ಣವ್ರನ್ನ ಕೇಳಬೇಕು. ಈಗ ಅದು ಈಗ ದಯಮಾಡಿ ನೀವು ಗಡ್ಕರಿ ಸಾಹೇಬ್ರನ್ನ ಕೇಳಬೇಕು. ನಾನು ಆ ಬ್ರಿಡ್ಜ್ ಸಂಬಂಧಪಟ್ಟಂತೆ ಎಲಿಯೂರು ನಮಗೆ ಯಾವುದು ತೂಬಿನಕೆರೆ ಬ್ರಿಡ್ಜು ಪಾಂಡಪುರಕ್ಕೆ ಹೋಗೋ ಬ್ರಿಡ್ಜ್ ವಿಚಾರದಲ್ಲಿ ಸ್ಯಾಂಕ್ಷನ್ಗೆ ಹೋದ್ವಲ್ಲ, ಗೌಡ್ರು ಹೋದಾಗ ಏನೂ ಮಾತಾಡಲಿಲ್ಲ ಅವರು. ಇನ್ನೊಂದು ಸಲ ನಾವು ಇನ್ನೂ ಸ್ಯಾಂಕ್ಷನ್ ಆಗಲಿಲ್ಲ ಸರ್ ಅಂತ ಹೋದಂಥ ಸಂದರ್ಭದಲ್ಲಿ ಯಾರ ಬಗ್ಗೆ ಏನು ಮಾತಾಡಿದ್ರು ಅಂತಕ್ಕಂಥದ್ದನ್ನು ಅಧಿಕಾರಿ ಕೇಳಿದ್ರೆ ಗೊತ್ತಾಗುತ್ತೆ. ಗಡ್ಕರಿ ಸಾಹೇಬರು ಹೇಳಿದ್ದಾರೆ ಯಾರ್ಯಾರು ಬಂಡವಾಳ ಏನು ಅಂತಕ್ಕಂಥದ್ದನ್ನು. ಈಗ ಅವೆಲ್ಲ ಮಾತಾಡಬೇಕು ಅಂದರೆ ದೊಡ್ಡದಾಗುತ್ತೆ, ಮಾತಾಡಲೇಬೇಕು ಅಂದರೆ ಈಗೇನು ಹೇಳಿದಲ್ಲ ಸರ್ಟಿಫಿಕೇಟ್, ನಾವು ಸರ್ಟಿಫಿಕೇಟ್ ನಾವು ಒಂದು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಇವರು, ನಮ್ಮ ತಾವು ಮೂರು ನಾಲ್ಕು ಸರ್ಟಿಫಿಕೇಟ್ ಇವೆ, ನಾವು ಅವ್ರ ಎಷ್ಟು ಹಿಡ್ಕೊಂಬತ್ತೀವಿ. ದಿನಾಂಕ ಏನೋ ನಿಗದಿ ಮಾಡಿದ್ರು ಇಲ್ಲ ನಾನು ಅವ್ರು ಈಗ ಅವರೇ ಫಿಕ್ಸ್ ಮಾಡ್ತೀವಿ ಅಂತ ಹೇಳೋರಲ್ಲ, ಯಾವತ್ತು ಕರೀತಾರೆ ಹೇಳಿ ನೀವೇ. ಅಯ್ಯೋ ಎಲ್ಲಿ ಬೇಕಾದ್ರೂ ಗೊತ್ತಿದೆ ಅದೇ ಅವ್ರು ಕರೆದಿದ್ರು, ನೀವು ದಿನಾಂಕ ಹೇಳಿದ್ರೆ ಅವರು ಫಿಕ್ಸ್ ಆಗ್ತಾರೆ. ಅವರೇ ಮಾಡ್ಬಿಟ್ಟು ಕೇಳಿ ಸರ್, ಎಂಪಿನೇ ಸುಪ್ರೀಂ ಅಲ್ವಾ, ಎಮ್ ಎಲ್ ಎ ಅವ್ರು ರೆಂಡರಲ್ಲಿ 8 ಜನ ಎಮ್ ಎಲ್ ಎ 3 ಜನ ಎಮ್ ಎಲ್ ಸಿ ಬರ್ತಾರೆ, ಅವ್ರನ್ನೇ ಕೇಳಿ ಡೇಟ್ ತಗೊಳ್ಳಿ ಬರ್ತೀವಿ. ಅದೇ ಇನ್ನೊಂದು ಮಾತಾಡಿದ್ದಾರೆ, ಸಂಸತ್ತಲ್ಲಿ ಅತಿ ಹೆಚ್ಚು ಅಟೆಂಡೆನ್ಸ್ ನನಗಿದೆ, ದಿಶಾ ಮೀಟಿಂಗ್ ಕೂಡ ನಾನು ಹೆಚ್ಚಿಗೆ ಮಾಡಿದ್ದೀನಿ, ನನ್ನಷ್ಟು ಜಿಲ್ಲೆಯಲ್ಲಿ ಯಾರು ಆ ಥರ ಅಟೆಂಡೆನ್ಸ್ ಅಂತ ಹೇಳ್ತಾರೆ ಸರ್. ಹೋಗಿ ಸದನದಲ್ಲಿ ಕೂತ್ಕೊಂಬಿಟ್ರೆ ಮೀಟಿಂಗ್ ಮಾಡಿಬಿಟ್ರೆ ಯಾವ ಜಿಲ್ಲೆ ಇಬ್ಬರು ಇಂಪ್ರೂವ್ಮೆಂಟ್ ಏನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ರಿ ಜಿಲ್ಲೆ ಒಳಗೆ. ನಾನವ್ರು ಹೇಳ್ತೀನಪ್ಪ, ಆಯುಷ್ ಹಾಸ್ಪಿಟ್ಲು 97 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಬಂದು ನಾಗಮಂಗಲದ ಬೆಟ್ಟದ ಮೇಲೆ ಫಸ್ಟ್ ಹಾಸ್ಪಿಟ್ಲು ಸ್ಯಾಂಕ್ಷನ್ನು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಬುದ್ಧಿಯವರ ಶಿಷ್ಯ ಡೈರೆಕ್ಟ್ರ್ ಇದ್ದರು, ಹಿಡ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ಕೊಬಂದು ಶಂಕುಸ್ಥಾಪನೆ ಮಾಡಿಸ್ತೆ.
ಒಂದು ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ,